ಸಿಗುತ್ತೆ. ಅದು ಇನ್ನೂ ಒಂದು ಡಿಸೈನ್ ಅಲ್ಲಿ ನೋಡಿ, ನೆಕ್ ಅಲ್ಲಿ ಒಂದು ಆ ರೀತಿ ಕೊಟ್ಬಿಟ್ಟಿದ್ದೀನಿ. ಅದು ಸ್ಟ್ರೆಚಬಲ್ ಇರುತ್ತೆ, ಎಷ್ಟು ಲೂಸ್ ಮಾಡದೆ ಇಟ್ಟಿದ್ದೀನಿ. ಅದು ಏನು ಸೈಜಸ್ ವೈಸ್ ಇದೆ, ಅದಕ್ಕೆ ಎಲ್, ಎಕ್ಸೆಲ್, ಡಬಲ್ ಎಕ್ಸೆಲ್, ಏನೇನು ಯೂಸ್ ಬೇಕಾ ನಿಮಗೆ ಎಲ್ಲ ಮಾಡ್ಬೋದು. ಅದು ನೀವು ಯೂಸ್ ವಾಪಸ್ ಮಾಡಿದ್ರೆ ಅದೇ ರೀತಿ ಬ್ಯಾಕ್ ಪ್ಯಾಕಿಂಗ್ ಅಲ್ಲಿ ಐಟಮ್ ಬರುತ್ತೆ. ಅದು ನೈಟಿಗಳು ಅಲ್ಲಿನ ಬ್ಯಾಕ್ ಪ್ಯಾಕಿಂಗ್ ಐಟಮ್ ಬೇಜಾನಗೆ ಇದೆ ನಮ್ಮ ಹತ್ರ. ಅದು ಎಲ್ಲ ನೋಡಿ, ಟೀ ಶರ್ಟ್ ಟೂ ಪೀಸ್ ಕೊಂಡ್ಸಿದ್ದೆ. ಕರ್ನಾಟಕ ಅವ್ರಿಗೆ ನಾವು ನಿಮ್ ಫ್ರೆಂಡ್ಸ್ ಇದ್ದಾದ ಇವತ್ತು ಇನ್ನೂ ಒಂದು ವಿಡಿಯೋ ಅಲ್ಲಿ ಸ್ಪೆಷಲಿ ಕಾನ್ಸೆಪ್ಟ್ ಫಾರ್ ಸಮ್ಮರ್ ಕಲೆಕ್ಷನ್ ಅಲ್ಲಿ. ಸಮ್ಮರ್ ಕಲೆಕ್ಷನ್ ಅಲ್ಲಿ ನೈಟೀಸ್ ಅಲ್ಲಿ ನಾನು ತುಂಬಾನೇ ತುಂಬಾ ಚೆನ್ನಾಗಿ ವೆರೈಟಿ ತಗೊಂಡ್ ಬಂದಿದ್ದೀನಿ. ವೆರೈಟಿ ವೈಸ್ ಸಮ್ಮರ್ ಅಲ್ಲಿ ಏನ್ ಪ್ರಿಫೇರ್ ಆಗುತ್ತೆ, ಜನ ಏನ್ ಪ್ರಿಫೇರ್ ಮಾಡ್ತಾರೆ, ಲಿಕ್ವಿಡ್ ರಿಯೋನ್, ರಿಯೋನ್ ಮತ್ತೆ ಪ್ಯೂರ್ ಕಾಟನ್ ಬೇಸ್ ಅಲ್ಲಿ, ಪ್ಯೂರ್ ಕಾಟನ್ ಬೇಸ್ ಅಲ್ಲಿ ನಾನು ಇವತ್ತು ನೈಟಿ ತಗೊಂಡ್ ಬರ್ತಾ ಇದ್ದೀನಿ. ಪ್ರೈಸ್ ವೈ ಅದೇ 75 ಇಂದ ಸ್ಟಾರ್ಟಿಂಗ್ ಆಗುತ್ತೆ. ಸರೀನಾ ಫ್ಯಾಬ್ರಿಕ್ ಇಂದ 75 ಇಂದ ಸ್ಟಾರ್ಟಿಂಗ್ ಆಗಿಬಿಟ್ಟು 600 ರೂಪಾಯಿ ತಕ್ಷಣ ಕ್ಯಾಟಲಾಗ್ ಐಟಮ್ ನಾವು ನೈಟಿಯಲ್ಲಿ ಬರೀ ಇರ್ತೀನಿ. ಬರೀ ನೈಟಿ ನೀವು ನೋಡಿದ್ರೆ ಅಷ್ಟೊಂದು ರೇಂಜಲ್ಲಿ ನಾನು ಇರ್ತಾ ಇದ್ದೀನಿ ಅಂದರೆ ಸಾರಿ, ಸೂಟ್, ಲೆಗಿನ್ಸ್, ಜೆಗಿನ್ಸ್, ಕುರ್ತಿ, ಪ್ಲಾಜೋ, ದುಪ್ಪಟ್ಟ, ಬ್ಲೌಸ್, ನಾನು ರೆಡಿಮೇಡ್ ಐಟಮ್ ಸೂರತ್ತಲ್ಲಿ ಏನೇನು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅದು ಎಲ್ಲ ನಿಮಗೆ ಒಂದೇ ಅಂಗಡಿಯಲ್ಲಿ, ಒಂದೇ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬಲ್ಲಿ ನಿಮಗೆ ಅವೈಲೇಬಲ್ ಆಗಿ ಸಿಗುತ್ತೆ. ನಾನು ಇವತ್ತು ಸ್ಪೆಷಲಿ ನಾನು ನಮ್ಮ ಗೋಡೌನಿಂದಾನೇ ನಾನು ತಗೊಂಡು ಬರ್ತಾ ಇದ್ದೀನಿ. ಆ ರೀತಿ ಯೂನಿಕ್ ಕಾನ್ಸೆಪ್ಟಲ್ಲಿ ನೈಟಿಗಳು ತ್ರೀ ಪೀಸ್ ಟೂ ಪೀಸ್ ಕಾನ್ಸೆಪ್ಟಲ್ಲಿ, ತ್ರೀ ಪೀಸ್ ಟೂ ಪೀಸ್ ಕಾನ್ಸೆಪ್ಟಲ್ಲಿ ವಿತ್ ಬೇಬಿ ಟೈಪ್ ಅದು ಇರುತ್ತೆ, ವಿತ್ ಪೈಪಿಂಗ್, ವಿತ್ ಅದು ಮೇಲೆ ಇರುತ್ತೆ, ವಿತ್ ಚೇನಲ್ಲಿ ನ್ಯೂ ಬಾರ್ನ್ ಬೇಬಿಗೆ ಪ್ರೆಗ್ನೆಂಟ್ ಅದು ಯಾವುದು ಲೇಡೀಸ್ ಇರುತ್ತೆ ಅದಕ್ಕೆ ಬೇಬಿ ಯಾರು ಇರ್ತಾರೆ ಅದಕ್ಕೆ ಅದು ಕೆಳಗಡೆ ನಾನು ಎರಡೋ ಸೈಡ್ ಒಂದು ಚೇನ್ ಕೊಟ್ಟಿದ್ದೀನಿ, ಅದನ್ನು ನಾನು ಸ್ಯಾಂಪಲಿಂಗ್ಗೆ ತೋರಿಸ್ತೀನಿ ನಿಮಗೆ. ವೆರೈಟಿ ವೈಸ್ ಯಾವುದು ಕಮ್ಮಿ ಇಲ್ಲ, ಲೆಂತ್ ವೈಸ್ ಯಾವುದು ಕಮ್ಮಿ ಇಲ್ಲ. ಆ ರೀತಿ ಪ್ಯೂರ್ ಕಾಟನ್ನಲ್ಲಿ ಅದೇ ನಾನು ಬೇಬಿದು ಹೇಳಿದ್ದೀನಿ, ವಿತ್ ಚೇನ್ ಇರುತ್ತೆ ಎರಡೂ ಸೈಡು. ಅದೇ ನಾನು ಆ ರೀತಿ ವೆರೈಟಿ ನಾನು ಸ್ಪೆಷಲ್ ಕಾನ್ಸೆಪ್ಟಲ್ಲಿ ಏನು ಬಂದಿದೆ ಇವತ್ತು ಅದೇ ವೆರೈಟಿ ನಾನು ತೊಗೊಂಡು ಬರ್ತೀನಿ. ಟೂ ಪೀಸ್ ತ್ರೀ ಪೀಸ್ ಕಾನ್ಸೆಪ್ಟ್ ಬೇಜಾನಾಗಿ ಬಂದಿದೆ, ಹೊಸ ಕಲೆಕ್ಷನ್ ತುಂಬಾ ತುಂಬ ಲೇಟೆಸ್ಟಾಗೆ ಬಂದಿದೆ. ಅದು ಎಲ್ಲ ಪೂರ್ತಿ ನೈಟಿದು ಸೆಕ್ಷನ್ ಇರುತ್ತೆ, ಅಂದ್ರೆ ಅರೌಂಡ್ 150 ಇಂದ 200 ಟೈಪ್ ಸ್ಯಾಂಪಲಿಂಗ್ ಇರೋದು. ಟೂ ಪೀಸ್ ತ್ರೀ ಪೀಸ್ ಕಾನ್ಸೆಪ್ಟಲ್ಲಿ ನೋಡಿದ್ರೆ ಆ ರೀತಿ ಟೂ ಪೀಸ್ ಕಾನ್ಸೆಪ್ಟ್ ಇರೋದು, ಟೂ ಪೀಸ್ ವೆರೈಟಿ, ತ್ರೀ ಪೀಸ್ ವೆರೈಟಿ, ಪ್ಯೂರ್ ಕಾಟನಲ್ಲಿ ತ್ರೀ ಪೀಸ್ ವೆರೈಟಿಯಲ್ಲಿ ನೋಡಬೇಕಂದ್ರೆ ಅದು ನೋಡಿ, ಬ್ಲ್ಯಾಕ್ ಪ್ರಿಫೇರ್ ವಿತ್ ಪ್ಯಾಂಟ್, ಒಳಗಡೆ ಒಂದು ಜಾಕೆಟ್ ಟೈಪು. ಆ ರೀತಿ ಟೂ ಪೀಸ್ ತ್ರೀ ಪೀಸ್ ಕಾನ್ಸೆಪ್ಟ್ ನೈಟಿಯಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇದೆ. ನಾನು ಡೈರೆಕ್ಟ್ ಇವತ್ತು ವಿಡಿಯೋ ಯಾಕೆ 15 ನಿಮಿಷದ್ದು ಇರುತ್ತೆ, ಡೈರೆಕ್ಟ್ ನಾನು ಸ್ಯಾಂಪಲಿಂಗ್ಗೋಸ್ಕರನೇ ತೊಗೊಂಡು ಬರ್ತಾ ಇದ್ದೀನಿ. ಅದು ನೋಡಿದ್ರೆ ಆ ರೀತಿ 75 ಇಂದ ಸ್ಟಾರ್ಟಿಂಗ್ ಇರುತ್ತೆ, ಗ್ಯಾರಂಟೆಡ್ ಫ್ಯಾಬ್ರಿಕ್ ಇರುತ್ತೆ ಸರೀನಾ ಅಲ್ಲಿ. ಲಾಸ್ಟ್ ಟೈಮು ನಾನು ಅದು ಸ್ಟಿಚಿಂಗ್ ಎಲ್ಲ ನೋಡಿದ್ರೆ ಫುಲ್ ಗ್ಯಾರಂಟೆಡ್ ಹೆವಿ ಫ್ಯಾಬ್ರಿಕ್, ಎಷ್ಟು ಸ್ಟಿಚ್ ಮಾಡಿದ್ರೆ ಏನೂ ಆಗಲ್ಲ, ಅದು ನಮ್ಮ ಗ್ಯಾರಂಟಿ ಇರೋದು ಕಂಪನಿದು. ಆ ರೀತಿ ಇನ್ನೂ ಒಂದು ಡಿಸೈನ್ ಅದರಲ್ಲಿ, ವೆರೈಟಿ ವೈಸ್ ಕಮ್ಮಿ ಇಲ್ಲ, ಕ್ವಾಲಿಟಿ ವೈಸ್ ಕಮ್ಮಿ ಇಲ್ಲ. ನೀವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಹತ್ರ ಬಂದು ವೆರೈಟಿ, ನಾನು ಸ್ಪೆಷಲಿ ಕಾಟನ್ ವೆರೈಟಿ ಹೇಳಿದ್ದೀನಿ, ನಾನು ಸ್ಪೆಷಲಿ ಕಾಟನ್ ವೆರೈಟಿಯಲ್ಲಿ ಅದು ಅಂದರೆ ಫ್ರೀ ಸೈಜ್ ಇರೋದು. ಫ್ರೀ ಸೈಜಲ್ಲಿ ಎಲ್, ಎಕ್ಸೆಲ್, ಡಬಲ್ ಎಕ್ಸೆಲ್, 3XL ತಕ್ಷಣ ಲೇಡೀಸ್ ಯೂಸ್ ಮಾಡಿಬರ್ತಾರೆ, ಅದಕ್ಕೆ ಯೂಸ್ ಆಗುತ್ತೆ ಆರಾಮಾಗಿ. ನಿಮಗೆ ಒಂದು ಸೈಜ್ ತೊಗೊಂಡ್ರೆ ಎಲ್, ಎಕ್ಸೆಲ್, ಡಬಲ್ ಎಕ್ಸೆಲ್, 3XL ತಕ್ಷಣ ಯೂಸ್ ಆಗುತ್ತೆ. ಫ್ಯಾಬ್ರಿಕ್ ವೈಸ್, ಕ್ವಾಲಿಟಿ ವೈಸ್ ಯಾವುದು ಕಮ್ಮಿ ಇಲ್ಲ. ಅದ್ಮೇಲೆ ಎಂಬ್ರಾಯ್ಡ್ರಿದು ಫುಲ್ ಕೆಲಸ ಇದೆ ನೋಡಿದ್ರೆ, ಒಂದು ಹೆವಿ ಡಿಮ್ಯಾಂಡಿಂಗಲ್ಲಿ ಐಟಮ್ ಹೋಗ್ತಾ ಇದೆ. ಅದು ಪೀಸ್ದು ಗೆಟಪ್ ನೋಡಿದ್ರೆ ಮಾರ್ಕೆಟಲ್ಲಿ ಅದೇ ನಿಮಗೆ ಕ್ಯಾಟಲಾಗ್ ಐಟಮ್ ಎಲ್ಲ 800 ಆ ರೀತಿ ಸಿಗೋ ಐಟಮ್ ನಾನು ಹಾಫ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಮತ್ತು ಹೊಸ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ತಾರೆ ವಿಡಿಯೋ ನೋಡಿಬಿಟ್ಟು, ಅದಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ನಾನು ಅವ್ರಿಗೆ ಪ್ರಿಫೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಯಂಗ್ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ, ನೀವು ಕಮ್ಮಿ ಬಜೆಟಿಂದ ಯಾವ ರೀತಿ ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ತೀರಾ. ಮಿನಿಮಮ್ 10,000-15,000 ನೈಟಿ ತೊಗೊಂಡು ನೀವು 20,000-25,000 ತಕ್ಷಣ ಸೇಲ್ ಮಾಡಿಬಿಡ್ತೀರಾ ನೀವು. ಆ ರೀತಿ ನ್ಯೂ ಕಾನ್ಸೆಪ್ಟಲ್ಲಿ ಅದು ಎಲ್ಲ ನ್ಯೂ ಟ್ರೆಂಡಿಂಗಲ್ಲಿ ಐಟಮ್ ಇರೋದು. ಟ್ಯಾಕ್ಸ್ ಸಿಸ್ಟಮ್ ವಿತ್ ಕಂಪ್ನಿದು ಪ್ರಿಫೇರಲ್ಲಿ ನೋಡಿದ್ರೆ ಪೂರ್ತಿ ನೋಡಿ, ಸೀಕ್ವೆನ್ಸ್ದು ಮಿರರ್ ಕೊಟ್ಟಿದ್ದೀನಿ ಅದರ ಮೇಲೆ, ಮತ್ತು ಪ್ಯೂರ್ ಡಿಜಿಟಲ್ ಪ್ರಿಂಟ್ ಮೇಲೆ ಇರುತ್ತೆ. ಫ್ಯಾಬ್ರಿಕ್ ವೈಸ್ ನೋಡಿದ್ರೆ ಲಿಕ್ವಿಡ್ ರಿಯೋನ್ ಫ್ಯಾಬ್ರಿಕಲ್ಲಿ, ರಿಯೋನ್ ಫ್ಯಾಬ್ರಿಕಲ್ಲಿನ ವೆರೈಟಿ ಇದೆ. ಇನ್ನು ಹೆವಿ ರಿಯೋನಲ್ಲಿ ಬೇಕಂದರೆ ನಾನು ಹೆವಿ ರಿಯೋನಲ್ಲಿನ ಸ್ಯಾಂಪಲಿಂಗ್ ತೋರಿಸ್ತೀನಿ. ಇನ್ನೂ ಒಂದು ಡಿಸೈನರ್ ಕಾನ್ಸೆಪ್ಟ್ ನೋಡಿ, ನೈಟೀಸಲ್ಲಿ ಇವಾಗ ಡಿಸೈನರ್ ಕಾನ್ಸೆಪ್ಟ್ ನೋಡಿದ್ರೆ ನಮ್ಮ ಹತ್ರ ಅರೌಂಡ್ 70-75 ಡಿಸೈನ್ ಹೊಸ ಬಂದಿದೆ. ಅದು ಲೇಟೆಸ್ಟ್ ಕಾನ್ಸೆಪ್ಟಲ್ಲಿ ಒಂದು ಪ್ಯಾಕೆಟಲ್ಲಿ ಮೂರು ಡಿಸೈನ್, ನಾಲ್ಕು ಡಿಸೈನ್, ಪ್ಯಾಟರ್ನ್ ವೈಸ್, ಕಲರ್ ವೈಸ್, ಪ್ರಿಂಟ್ ವೈಸ್, ವೆರೈಟಿಯಲ್ಲಿ ಯಾವುದು ಕಮ್ಮಿ ಇಲ್ಲ ನಮ್ಮ ಕಂಪ್ನಿಯಲ್ಲಿ. ಬರೀ ಯಾವುದು ಅದು ವಿಡಿಯೋ ನೋಡಿಬಿಟ್ಟು ಎಷ್ಟು ಜನ ಜಾಯ್ನ್ ಆಗುತ್ತೆ
ಅವ್ರಿಗೇನೆ ಲಾಭ ಸಿಗತ್ತೆ ಆ ರೀತಿ. ಇವಾಗ ನೆಕ್ಸ್ಟ್ ಇನ್ನು ಒಂದು ಕಾಟನ್ ಫ್ಯಾಬ್ರಿಕಲ್ಲಿ ಪ್ಯೂರ್ ಕಾಟನ್, ಅದಕ್ಕೆ ಸೈಡಲ್ಲಿ ನಾನು ಗೋಟಾಪಟ್ಟಿ ಕೊಟ್ಬಿಟ್ಟಿದ್ದೀನಿ, ಅದು ಹ್ಯಾಂಡ್ ವರ್ಕ್ದು ಕೆಲಸ ಇರುತ್ತೆ, ಅದ್ರ ಮೇಲೆ ಹ್ಯಾಂಡ್ ವರ್ಕ್ದು ಕೆಲಸ ಆಗತ್ತೆ. ಪ್ಯೂರ್ ಬ್ಯೂಟಿಫುಲ್ ಕಾನ್ಸೆಪ್ಟ್, ಮತ್ತು ಸೈಜ್ ವೈಸ್ ಲೆಂತ್ ವೈಸ್ ಯಾವುದು ಕಮ್ಮಿ ಇಲ್ಲ. ನಾನು ಹೇಳ್ತೀನಿ 4XL ಅಂದರೆ 4XL ಇರುತ್ತೆ, 4XL 3XL ತಕ್ಷಣ ಯೂಸ್ ಆಗತ್ತೆ ಅದು ಎಲ್ಲ. ಅದು ಇನ್ನು ಒಂದು ನೋಡಿ, ತುಂಬ ಜನ ಏನು ಮಾಡ್ತಾರೆ, ಟ್ಯಾಕ್ಸ್ ಸಿಸ್ಟಮ್ ಮಾಡ್ತಾರೆ ಕಂಪ್ನಿದು. ನಮ್ಮ ಕಂಪ್ನಿದೂ ಟ್ಯಾಕ್ಸ್ ಸಿಸ್ಟಮ್ ಇರುತ್ತೆ, ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಅಂದರೆ ನಮ್ಮ ಕಂಪ್ನಿದ ಟ್ಯಾಕ್ಸ್ ಸಿಸ್ಟಮ್ ಇರುತ್ತೆ ಪೂರ್ತಿ. ಯಾವುದು ನೀವು ಆನ್ಲೈನ್ ಪರ್ಚೇಸ್ ಮಾಡಿದ್ರೆ ಅದೇ ರೇಟ್ ಇರುತ್ತೆ, ಆಫ್ಲೈನಲ್ಲಿ ಬಂದು ಪರ್ಚೇಸ್ ಮಾಡಿದ್ರೆ ಅದೇ ರೇಟ್ ಇರುತ್ತೆ. ರೇಟ್ ವೈಸ್ ಯಾವಾಗ ಕಂಪ್ಲೇಂಟ್ ಬರಲ್ಲ, ಕ್ವಾಲಿಟಿ ವೈಸ್ ಯಾವಾಗ ಕಂಪ್ಲೇಂಟ್ ಬರಲ್ಲ, ಮತ್ತು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಸಿಗತ್ತೆ ಅವ್ರಿಗೆ. ಯಾಕೆ ನೀವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಹತ್ರ ಜಾಯಿನ್ ಆಗ್ತೀರಾ ಅಂದರೆ ಆ ರೀತಿಯೇ ಕ್ವಾಂಟಿಟಿಯಲ್ಲಿ ನಾನು ಡೀಲ್ ಮಾಡ್ತೀನಿ. ಇನ್ನು ಒಂದು ನೋಡಿ, ಕಟ್ ಟೈಪ್ ಡಿಸೈನ್ ಪೈಪಿಂಗ್ದು ಒಂದು ಪೂರ್ತಿ ಅದು ಕೊಟ್ಬಿಟ್ಟಿದ್ದೀನಿ ಸೈಡಲ್ಲಿ ಆ ರೀತಿ. ಅದು ಒಂದು ಇನ್ನೂ ಡಿಸೈನ್ ಆಗಿಬಿಟ್ಟಿದೆ. ಇನ್ನು ಒಂದು ಕಾಟನಲ್ಲಿ ಮತ್ತೆ ನಾನು ಇವತ್ತು ಪ್ರಿಫೇರ್ ಮಾಡ್ತಾ ಇದ್ದೀನಿ ಕಾಟನಲ್ಲಿ ರಿಯೋನ್. ಯಾಕೆ ಅದು ಸಮ್ಮರಲ್ಲಿನೇ ಹೋಗೋದು ಐಟಮ್ ಇರೋದು, ಸಮ್ಮರಲ್ಲಿ ವೆರೈಟಿ ನೋಡಿ. ಇನ್ನು ಒಂದು ಡಾರ್ಕ್ ಶೇಡ್ ಕಲರಲ್ಲಿ ಪ್ರಿಂಟ್ ವೈಸ್ ಪ್ರಿಂಟಿಂಗ್ ಕಂಪ್ಲೇಂಟ್ ಬರಲ್ಲ, ಪೈಪಿಂಗ್ ಕಂಪ್ಲೇಂಟ್ ಬರಲ್ಲ, ಕ್ವಾಲಿಟಿ ವೈಸ್ ಕಂಪ್ಲೇಂಟ್ ಬರಲ್ಲ. 2XL 3XL ತಕ್ಷಣ ಒಂದು ವೆರೈಟಿ. ಇವಾಗ ನ್ಯೂ ಚಾರ್ಟಲ್ಲಿ ನೋಡಿದ್ರೆ ಎಲ್ಲ ನ್ಯೂ ಚಾರ್ಟ್, ಲೈಟ್ ಚಾರ್ಟ್ ವೈಸ್ ನಾನು ತೋರಿಸ್ತಾ ಇದ್ದೀನಿ. ಅದು ಎಲ್ಲ ಲೈಟ್ ಚಾರ್ಟಲ್ಲಿ ಫ್ಯಾಬ್ರಿಕ್ಸ್ ಪ್ಯೂರ್ ಕಾಟನ್, ಕಾಟನಲ್ಲಿ ವೆರೈಟಿ ಇರೋದು ಅದು. ಅದು ಎಲ್ಲ ನಾನು ಕಾಟನ್ಸಲ್ಲಿ ಮುಂದೆ ನಾನು ರಿಯೋನಲ್ಲಿ ಫ್ಯಾಬ್ರಿಕ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಅದು ಕಾಟನಲ್ಲಿ ಹೆವಿ ವೆರೈಟಿ ಬೇಕಂದರೆ ಸ್ವಲ್ಪ್ ಕಾಟನ್ ಅಂದರೆ ಹೇಳ್ತಾರೆ, ಸ್ವಲ್ಪ್ ಕಾಟನ್ದು ವೆರೈಟಿ ಹೆವಿ ಕ್ವಾಲಿಟಿ ಬರುತ್ತೆ ಕಾಟನಲ್ಲಿ. ಲಿಕ್ ರಿಯೋನಲ್ಲಿನೇ ಹೆವಿ ಕ್ವಾಲಿಟಿ ನೋಡಿದ್ರೆ ಹೆವಿ ರಿಯೋನ್ ಇದೆ ನಮ್ಮ ಹತ್ರ, ಅದನ್ನು ನಾನು ಸ್ಯಾಂಪ್ಲಿಂಗ್ ವೈಸ್ ತೋರಿಸ್ತಾನೆ ಇರ್ತೀನಿ ನಿಮಗೆ. ಅದು ಇನ್ನೂ ಒಂದು ಡಿಸೈನ್, ಅದರಲ್ಲಿ ನಾನು ಬಟನ್ ಕೊಟ್ಬಿಟ್ಟಿದ್ದೀನಿ, ಬಟನ್ಗೆ ಒಂದು ಗೆಟಪ್ ಚೇಂಜ್ ಆಗಿದೆ. ಅದು ಮೇನ್ ಇಂಪಾರ್ಟೆಂಟ್ ಇರೋದು ನೈಟಿಯಲ್ಲಿ ಏನಾಗುತ್ತೆ ಅಂದರೆ ಫ್ಯಾಬ್ರಿಕ್ ಕ್ವಾಲಿಟಿ ಮತ್ತು ಡಿಸೈನ್ ಚೇಂಜ್ ಮಾಡಬೇಕು. ಫ್ಯಾಬ್ರಿಕ್ ಅದೇ ಇರುತ್ತೆ, ಕ್ವಾಲಿಟಿ ಅದೇ ಇರುತ್ತೆ, ಬಟ್ ಡಿಸೈನ್ ಸ್ವಲ್ಪ ಚೇಂಜ್ ಆಗುತ್ತೆ. ಅದೇ ಟ್ರೆಂಡಿಂಗ್ ಇರೋದು ಮಾರ್ಕೆಟಲ್ಲಿ. ನಾವು ನ್ಯೂ ಡಿಸೈನ್ ಏನು ತಗೊಂಡು ಬರ್ತೀನಿ ಅದೇ ಮಾರ್ಕೆಟಲ್ಲಿ ಟ್ರೆಂಡ್ ಇರುತ್ತೆ ಸರ್. ಅದೇ ನಿಮಗೆ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಆದಮೇಲೆ ನಿಮಗೆ ಅದೇ ಕಾಪಿ ಸಿಕ್ಬಿಡತ್ತೆ ಮಾರ್ಕೆಟಲ್ಲಿ. ಯಾವುದು ಕ್ಯಾಟ್ಲಾಗ್ ಒಂದ್ಸಲ ರನ್ನಿಂಗ್ ಆಗಿಬಿಟ್ರೆ ಅಂದರೆ ಅದರದ್ದು ಎರಡು ಮೂರು ಬ್ಲಾಗ್ ಆಗುತ್ತೆ, ತುಂಬ ಜನ ಮಾರ್ಕೆಟಲ್ಲಿ ಡಿ ಮಾಲ್ ತೊಗೊಂಡು ಬಂದ್ಬಿಡ್ತಾರೆ. ಆ ರೀತಿ ಕಾಟನ್ಸ್ ವೆರೈಟಿ ನೋಡಿದ್ರೆ ಇವಾಗ ಸಮ್ಮರಲ್ಲಿ ಅದೇ ರನ್ನಿಂಗ್ ಇರೋದು ಕಾಟನ್ಸ್ ವೆರೈಟಿ. ಅದಕ್ಕೆ ನಾನು ಪ್ರಿಫೇರ್ ಜಾಸ್ತಿ ಕಾಟನ್ನೇ ಮಾಡ್ತಾ ಇದ್ದೀನಿ. ಅದು ಇನ್ನೂ ಒಂದು ಕಾಟನ್ ಫ್ಯಾಬ್ರಿಕಲ್ಲಿ ನೋಡಿ, ವೆರೈಟಿ ವೈಸ್ ಕಮ್ಮಿ ಇಲ್ಲ, ಸೈಜಿಂಗ್ ವೈಸ್ ಕಮ್ಮಿ ಇಲ್ಲ, ಕ್ವಾಲಿಟಿ ವೈಸ್ ಕಮ್ಮಿ ಇಲ್ಲ, ಮತ್ತು ಫಿನಿಶಿಂಗ್ ನೋಡಿ. ಯಾವುದು ಒಂದು ನೈಟಿ ನೋಡಿದ್ರೆ ಪೈಪಿಂಗ್ ವೈಸ್ ದಾರ ಯಾವುದು ಸಿಗಲ್ಲ ನಿಮಗೆ ಆಚೆ, ಕ್ವಾಲಿಟಿ ಯಾವುದು ಕಮ್ಮಿದೂ ಇಲ್ಲ, ಎಲ್ಲ ವೆರೈಟಿ ವೈಸು ಮತ್ತು ಹೋಲ್ಸೇಲ್ ಪ್ರೈಸಲ್ಲಿನೇ ನಿಮಗೆ ಸಿಗತ್ತೆ ಅದು ಎಲ್ಲ ವೆರೈಟಿ. ಇನ್ನು ಒಂದು ನೋಡಿ, ಕ್ವಾಲಿಟಿ ವೈಸ್ ಯಾವುದು ಕಮ್ಮಿ ಇಲ್ಲ, ಆಲ್ ವೆರೈಟಿಯಲ್ಲಿ ನಾನು ಡೀಲ್ ಮಾಡ್ತಾ ಇದ್ದೀನಿ. ಓನ್ಲಿ ಬರೀ ಅದು ಇಲ್ಲ, ನಿಮಗೆ ಲೈವ್ ಬೇಕಾ ಅಂದರೆ ನಮ್ಮ ಅಜೀಜ್ ಜೋನ್ ಚಾನಲ್ ಕನ್ನಡ ಅಂದರೆ ಲೈವ್ ಫೇಸ್ಬುಕ್ ಚಾನಲ್ ಇದೆ. ನಾನು ವಾರ ಅಲ್ಲಿ ವಾರ ಸ್ಯಾಟರ್ಡೇ ಎವ್ರಿ ವೀಕ್ ನಾನು ಲೈವ್ ಆಗೇ ಬರ್ತೀನಿ, ಅದರಲ್ಲಿನೇ ಲೈವ್ ಸೆಕ್ಷನ್ ಆಗಿ ನೀವು ಜಾಯಿನ್ ಮಾಡಿಬಿಟ್ಟು ಅದು ಎಲ್ಲ ವೆರೈಟಿ ನೋಡ್ಬೋದು. ಯಾಕೆ ಅದು ವೆರೈಟಿ ತುಂಬ ವಿಡಿಯೋ ಒಂದು ಮಾಡಿದ್ರೆ ಮೂರು ದಿವಸ ನಾಲ್ಕು ದಿವಸ ಆದಮೇಲೆ ಅಪ್ಲೋಡ್ ಆಗುತ್ತೆ, ಬಟ್ ಲೈವ್ ಸೆಷನಲ್ಲಿ ನೋಡಿದ್ರೆ ಎಲ್ಲ ಈ ನ್ಯೂ ಕಾನ್ಸೆಪ್ಟಲ್ಲಿ ಏನು ಬಂದಿದೆ ಅದೇ ಐಟಮ್ ನಿಮಗೆ ಲೈವ್ ಆಗೇ ಸಿಗುತ್ತೆ. ಅದು ಇನ್ನೂ ಒಂದು ಡಿಸೈನಲ್ಲಿ ನೋಡಿ, ನೆಕ್ಕಲ್ಲಿ ಒಂದು ಆ ರೀತಿ ಕೊಟ್ಬಿಟ್ಟಿದ್ದೀನಿ, ಅದು ಸ್ಟ್ರೆಚಬಲ್ ಇರುತ್ತೆ, ಎಷ್ಟು ಲೂಸ್ ಮಾಡಿದೆ ಲೂಸ್ ಆಗುತ್ತೆ. ಆ ರೀತಿ ನ್ಯೂ ಕಾನ್ಸೆಪ್ಟಲ್ಲಿ ನೈಟಿಗಳು ಏನು ಬಂದಿದೆ ಅದು ನಾನು ನ್ಯೂ ಹೇಳಿದ್ದೀನಿ ಒಂದು ಓನ್ ಬೇಬಿಗೆ. ಅದು ಏನಾಗುತ್ತೆ, ಯಾವುದು ಪ್ರೆಗ್ನೆಂಟ್ ಲೇಡೀಸ್ ಇರುತ್ತೆ ಅವ್ರಿಗೆ ಅದು ಜಿಪ್ ಕೊಟ್ಬಿಟ್ಟಿದ್ದೀನಿ, ಎರಡು ಸೈಡ್ ಜಿಪ್ ಇರುತ್ತೆ, ಅದು ಆರಾಮಾಗಿ ಅವ್ರಿಗೆ ಏನು ಕಂಫರ್ಟೇಬಲ್ ಆಗಿ ಯೂಸ್ ಆಗುತ್ತೆ. ಅದೇ ರೀತಿ ನ್ಯೂ ಐಟಮ್ ಏನು ಬರ್ತಾ ಇದೆ ಅದೇ ನಾನು ತಗೊಂಡು ಬರ್ತಾ ಇದ್ದೀನಿ. ಅದು ಎಲ್ಲ ಲಿಕ್ವಿಡ್ ರಿಯೋನ್, ಇವಾಗ ನಾನು ಹೆವಿ ರಿಯೋನಲ್ಲಿ ಫ್ಯಾಬ್ರಿಕ್ ಹಾಗೆ ತೋರಿಸ್ತಾ ಇದ್ದೀನಿ, ಅದು ವಿತ್ ಅಡ್ಜಸ್ಟೇಬಲ್ ಟೈಪ್. ಅದು ನೋಡಿದ್ರೆ ಅದಕ್ಕೆ ಏನು ಮಾಡಿದ್ದೀನಿ, ಸ್ಲೀವ್ಸ್ ಬಲೂನ್ ಟೈಪ್ ಕೊಟ್ಬಿಟ್ಟಿದ್ದೀನಿ. ಅದು ಏನು ಸೈಜಸ್ ವೈಸ್ ಇದೆ, ಅದಕ್ಕೆ L, XL, XXL ಏನೇನು ಯೂಸ್ ಬೇಕಾ ನಿಮಗೆ ಎಲ್ಲ ಮಾಡ್ಬೋದು. ಅದು ನೀವು ಯೂಸ್ ವಾಪಸ್ ಮಾಡಿದ್ರೆ ಅದೇ ರೀತಿ ಹೆವಿ ರಿಯೋನಲ್ಲಿ ಹೇಳಿದ್ರೆ ಅದೇ ರಿಯೋನ್. ಅದು ಎಲ್ಲ ಕ್ಯಾಟ್ಲಾಗ್ ಐಟಮ್ ನಿಮಗೆ ಮಾರ್ಕೆಟಲ್ಲಿ 800, 1000 ಆ ರೀತಿ ಸಿಗುತ್ತೆ, ಬಟ್ ನಾನು ಹಾಫ್ ಪ್ರೈಸಲ್ಲಿನೇ ಕೊಡ್ತಾ ಇದ್ದೀನಿ ನಿಮಗೆ ಅದು ಎಲ್ಲ. ಇನ್ನು ಒಂದು ನೋಡಿ,
ಪೀಸ್ ಟು ಗೆಟ್ ಅಪ್ ನಿಮ್ಗೆ ವಿಡಿಯೋ ಅಲ್ಲಿ ನೋಡೋಕೆನೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಹೆವಿ ಕ್ವಾಲಿಟಿಯಲ್ಲಿ. ಮತ್ತೆ ಫ್ಯಾಬ್ರಿಕ್ ವೈಸ್ ಕ್ವಾಲಿಟಿ ವೈಸ್ ಯಾವುದು ಕಮ್ಮಿ ಇಲ್ಲ ನಮ್ಮ ಹತ್ರ. ಕ್ವಾಲಿಟಿ ವೈಸ್ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಪಾರ್ಸೆಲ್ ಯಾವುದು ಹೆಂಗ್ ಹೋಗುತ್ತೆ ಅಂದ್ರೆ ಆ ರೀತಿ ಬ್ಯಾಕ್ ಪ್ಯಾಕಿಂಗ್ ಅಲ್ಲಿ ಐಟಮ್ ಬರುತ್ತೆ. ಅದು ನೈಟಿಗಳು ಅಲ್ಲಿನ ಬ್ಯಾಕ್ ಪ್ಯಾಕಿಂಗ್ ಐಟಮ್ ಬೇಜಾನಗೆ ಇದೆ ನಮ್ಮ ಹತ್ರ. ಅದು ಎಲ್ಲ ನೋಡಿ, ಟಿ ಶರ್ಟ್ ಟೂ ಪೀಸ್ ಕಾನ್ಸೆಪ್ಟ್, ಅದು ಟೂ ಪೀಸ್ ತ್ರೀ ಪೀಸ್ ಆಲ್ ವೆರೈಟಿಯಲ್ಲಿ ನಾವು ಡೀಲ್ ಮಾಡ್ತೀನಿ. ಅದು ಇಲ್ಲ ಒಂದು ಡಿಸೈನ್ ಇಲ್ಲ, 50, 100 ಆ ರೀತಿ ಡಿಸೈನ್ಗಳು ಇದೆ ನಮ್ಮ ಹತ್ರ. ಅದು ಎಲ್ಲ ಬ್ಯಾಕ್ ಪ್ಯಾಕಿಂಗಲ್ಲಿ ಐಟಮ್ಗಳು ಬರುತ್ತೆ. ಬ್ಯಾಕ್ ಪ್ಯಾಕಿಂಗಲ್ಲಿನ ಐಟಮ್ಗಳು ಬೇಜಾನಾಗಿ ಇದೆ ನಮ್ಮ ಹತ್ರ. ಅದು ಇನ್ನೂ ಒಂದು ಡಿಸೈನ್ ನೋಡಿ, ಇನ್ನೂ ಒಂದು ವೆರೈಟಿ ವೈಸ್ ಯಾವುದು ಕಮ್ಮಿ ಇಲ್ಲ. ಇನ್ನೂ ನಾನು ಸ್ಯಾಂಪ್ಲಿಂಗ್ ಅಷ್ಟೇ ತೋರಿಸಿದ್ದೀನಿ. ಯಾಕೆ ಕಾಟನ್ ವೆರೈಟಿಯಲ್ಲಿ ಎಷ್ಟು ಪ್ರಿಫೇರ್ ಮಾಡಿದ್ರೆ ನಾನು ಇವತ್ತು ವಿಡಿಯೋ ಮಾಡೋಕ್ಕೆ ಅದೇ ಮೇನ್ ಫೋಕಸ್ ಇತ್ತು. ಕಾಟನ್ಸ್ ವೆರೈಟಿ ಮೇನ್ ಇಂಪಾರ್ಟೆಂಟ್ ಇರೋದು, ಕಾಟನ್ಸಲ್ಲಿ ಏನೇನು ವೆರೈಟಿ ಇದೆ ನಮ್ಮ ಹತ್ರ ಅದೇ ನಾನು ತೋರಿಸ್ತಾ ಇದ್ದೀನಿ. ಅದು ನೋಡಿ, ಇನ್ನೂ ಒಂದು ಪ್ರೈಸಿಂಗ್ ವೈ ಟ್ಯಾಕ್ಸ್ ಸಿಸ್ಟಮ್ ಹೇಳಿದ್ದೀನಿ. ಎಂಡ್ ಪೀಸ್ ಟು ಕ್ಯಾಟ್ಲಾಗ್ 199 ಓನ್ಲಿ ಕಾಟನಲ್ಲಿ, 199 ಟ್ಯಾಗ್ ಕಾಟನಲ್ಲಿ ನಾನು ಆ ರೀತಿ ನಿಮಗೆ ಸ್ಯಾಂಪಲಿಂಗಲ್ಲಿ ತೋರಿಸ್ತಾ ಇದ್ದೀನಿ. ವೆರೈಟಿ ವೈಸ್ ಯಾವುದು ಕಮ್ಮಿ ಇಲ್ಲ, ಕ್ವಾಲಿಟಿ ವೈಸ್ ಯಾವುದು ಕಮ್ಮಿ ಇಲ್ಲ. ಪೂರ್ತಿ ಗೋಡೌನ್ ನೋಡಿದೆ, ಲಾಸ್ಟ್ ತಕ್ಷಣ ಐಟಮ್ಗಳು ಇರುತ್ತೆ ಬೇಜಾನಗೆ. ಅದೇ ನಾನು ನೆಕ್ಸ್ಟ್ ವಿಡಿಯೋ ನಾನು ಇನ್ನೂ ಒಂದು ವೆರೈಟಿಯಲ್ಲಿ ತೊಗೊಂಡು ಬರ್ತೀನಿ. ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ, ಜೆ ಕರ್ನಾಟಕ.